ಖಾಸಗಿಯಾಗಿ ಚರ್ಚೆ ಮಾಡಿದಾಗ ಕುಂತು ಚರ್ಚೆ ಮಾಡ್ತಿದ್ವಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಪಾರ್ಟಿ ಒಳಗೆ ಲಿಂಗಾಯತ್ ಮುಖ್ಯಮಂತ್ರಿ ಮಾಡೋ ಪಾರ್ಟಿ ಯಾವುದು ಅಂತ ಕೇಳ್ತಿದ್ದೆ ಅವರು ಸಹಜವಾಗಿ ಬಿಜೆಪಿ ಅಂತ ಹೇಳ್ತಿದ್ರು ಅದಕ್ಕೆ ನಾನೇನಿದೆ ತಾವೆಲ್ಲರೂ ಇವತ್ತು ನನ್ನ ವೀರಶೈವ ಲಿಂಗಾಯತ್ ಸಮಾಜ ನಾಗನೂರದಿಂದ ನನ್ನ ಮತಕ್ಷೇತ್ರದಿಂದ ಇಡೀ ರಾಜ್ಯದ ವೀರಶೈವ ಲಿಂಗಾಯತ್ ಬಂಧುಗಳಿಗೆ ನಾನೊಂದು ಮನವಿ ಮಾಡ್ಕೊಂಡಿನಿ ರೀ ಒಂದು ಮನವಿ ಮಾಡ್ಕೊಂಡಿನಿ ಏನು ಮನವಿ ಮಾಡ್ಕೊಂಡಿದೆ ತಾವು ಎರಡು ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ವೀರಶೈವ ಸಮಾಜ ರಾಜ್ಯದ ನಂಬರ್ ಒನ್ನೇ ಸ್ಥಾನದಲ್ಲಿದೆ ತಾವು ತಮ್ಮ ವೀರಶೈವ ಲಿಂಗಾಯತ್ ಮತಗಳ ವಿಭಜನೆ ಆಗಬಾರ್ದು ವಿಭಜನೆ ಆಗದ ಗಟ್ಟಿಯಾಗಿ ತಾವು ಮತವನ್ನು ಹಾಕಿದರೆ ಮತ್ತೊಂದು ಸಲ ಬಿ ಜೆ ಪಿ ಸರ್ಕಾರ ಬರೋಕ್ಕೆ ಎಲ್ಲ ಸಂಪೂರ್ಣವಾದಂಥ ಅವಕಾಶ ಇದೆ ಬಿ ಜೆ ಪಿ ಸರ್ಕಾರ ಬತ್ತಂದ್ರೆ ಮತ್ತು ತಮಗೆ ಸಮುದಾಯಕ್ಕೆ ಅಂದರೆ ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಐತಿ ಇದನ್ನು ಕಳ್ಕೊಳ್ಳೋದು ಬೇಡ ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿದ್ದೀನಿ ಅದಕ್ಕೆ ವೀರಶೈವ ಲಿಂಗಾಯತ ಸಮಾಜ ಮತಗಳ ವಿಭಜನೆ ಆಗದಿಲ್ಲ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಿ ಜೆ ಪಿ ಅವ್ರು ಗೆಲ್ತೀವಿ ಮತ್ತೊಂದು ಸಲ ಅವ್ರಿಗೆ ಮುಖ್ಯಮಂತ್ರಿ ಲಿಂಗಾಯತ ಸಮಾಜಕ್ಕೆ ಆಗುವಂಥ ಅವಕಾಶ ಇದೆ ಕಳ್ಕೋಬಾರ ಅಂತೇಳಿ ನಾವು ವಿನಂತಿ ಮಾಡ್ಕೋ ಲಿಂಗಾಯತ ಟ್ರಂಪ್ ಕಾರ್ಡ್ ಏನಿದೆ ಸರ್ ಇದೆ ಜೆ ಡಿ ಎಸ್ ಮುಂದೆ ಕಾಂಗ್ರೆಸ್ ನೀತಿ ಗೆಲ್ಸಿದೆ ಅಂತ ಲಿಂಗಾಯತ ಸಿ ಎಂ ಟ್ರಂಪ್ ಕಾರ್ಡ್ ಅಲ್ಲಲ್ಲ ಈಗ ಅಂದ್ರೆ ಅವ್ರ ಪಾರ್ಟಿ ಅವ್ರು ನೀವು ಕೇಳಬೇಡ್ರಿ ಅಕಸ್ಮಾತ್ ಅವ್ರು ಲಿಂಗಾಯತ್ ಮುಖ್ಯಮಂತ್ರಿ ಮಾಡ್ತು ಅಂದ್ರೆ ಕಾಂಗ್ರೆಸ್ ಅವರು ಇಲ್ಲ ನಾವು ಲಿಂಗಾಯತ್ ಮುಖ್ಯಮಂತ್ರಿ ಮಾಡ್ತು ಅಂತ ಅವ್ರನ್ನ ಕೇಳಿ ಜೆ ಡಿ ಎಸ್ ಅವ್ರನ್ನ ಕೇಳಿ ಈಗ ನಾವು ಈಗ ಆಲ್ರೆಡಿ ಯಡಿಯೂರಪ್ಪ ಅವ್ರನ್ನು ಮುಖ್ಯಮಂತ್ರಿ ಮಾಡ್ರು ಅದ್ರ ನಂತರ ಬಸವರಾಜ ಬೊಮ್ಮಾಯಿಯವ್ರನ್ನ ಮಾಡ್ರು ಮುಂದೆ ನಮ್ಮ ಸರ್ಕಾರ ಬಂತಂದ್ರೆ ವೀರಶೈವ ಸಮಾಜ ಲಿಂಗಾಯತ್ ಜಾಸ್ತಿ ಓಟ್ ಹಾಕಿದ್ರೆ ಖಂಡಿತ ನಮ್ಮ ಸೀಟ್ ಜಾಸ್ತಿ ಬರ್ತಾವೆ ಜಾಸ್ತಿ ಸೀಟ್ ಬರ್ತಂದ್ರೆ ಅವ್ರಿಗೆ ಕ್ಲೇಮ್ ಮಾಡೋಕ್ಕೆ ಹಕ್ಕು ಇರ್ತೈತೆ ಅವ್ರಿಗೆ ಆ ಸಮಾಜಕ್ಕೆ ಅವ್ರಿಗೆ ಮಾಡೋದು ನಾವು ಹೇಳ್ತೀವಿ ವೀರಶೈವ ಲಿಂಗಾಯತ್ ಸಮಾಜ ಮುಖ್ಯಮಂತ್ರಿ ಮಾಡಂತೇಳಿ ನಾವು ಹೇಳ್ತೀವಿ ಯಾಕಂದ್ರೆ ದೊಡ್ಡ ಓಟ್ ಬ್ಯಾಂಕ್ ಇದೆ ಅದು ನಮ್ಮ ರಾಜ್ಯದಲ್ಲಿ ಅವರೆಲ್ಲ ಓಟ್ ಹಾಕ್ತಾರೆ ಯಾಕಂದ್ರೆ ಈಗ ಉದಾಹರಣೆ ಸೌತಲ್ಲಿ ಒಂಥರ ಓಟ್ ಬ್ಯಾಂಕ್ ಇದೆ ಅಲ್ಲಿ ಬೇರೆ ಬೇರೆ ಬರ್ತಾವೆ ಇಲ್ಲಿ ಒಂಥರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 50-60 ಸಾವಿರ 70 ಸಾವಿರ ವೀರಶೈವ ಲಿಂಗಾಯತ್ ಅಂದ್ರೆ ಬೇರೆ ಬೇರೆ ಸಮುದಾಯ ಸಬ್ ಕಾಸ್ಟ್ ಸೇರಿ ಓಟ್ ಅದಾವೆ ಅವರೆಲ್ಲ ಜಾಸ್ತಿ ಬಿ ಜೆ ಪಿ ಓಟ್ ಹಾಕೋತ್ ಬಂದರು ಅದಕ್ಕೆ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ದಯಮಾಡಿ ಈ ಸಲ ತಾವು ವೀರಶೈವ ಲಿಂಗಾಯತ ಮತ ಇಡೀ ರಾಜ್ಯದಲ್ಲಿ ವಿಭಜನೆ ಆಗಬಾರ್ದು ತಾವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಬೇಕಂತ ವಿನಂತಿ ಮಾಡ್ಕೋತೀನಿ ಮತ್ತೊಂದು ಸಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ದು 23ರಲ್ಲಿ ಬರುತ್ತೆ ಬಂತಂದ್ರೆ ಮುಖ್ಯಮಂತ್ರಿ ಅವರೇ ಕ್ಲೇಮ್ ಮಾಡ್ಬೇಕಂತ ನನ್ನ ವಿನಂತಿ ಪಂಚಮಸಾಲಿ ಸಮಾಜದವರು ಸಹ ನಿಮಗೆ ಮನವಿ ಮಾಡಿದ್ರು ಈ ವೇದಿಕೆ ಮೂಲಕ ಸಿಎಂಗೆ ಒತ್ತಾಯ ಖಂಡಿತ ಯಾಕಂದ್ರೆ ಈಗ ನಾನು ಅದನ್ನು ಹೇಳಿದೆ ನಿಮಗೆ 2A ಮೀಸಲಾತಿ ಕೊಡಬೇಕಂದ್ರೆ ಮುಂದಾದರೂ ಈಗಾರೂ ಬಿ ಜೆ ಪಿ ಕೊಡಬೇಕು ಮುಂದಾದ್ರೂ ಬಿ ಜೆ ಪಿ ಕೊಡಬೇಕು ಬೇರೆ ಯಾವ ಪಾರ್ಟಿ ಅವ್ರು ಕೊಡಲ್ಲ ದಯಮಾಡಿ ತಾವು ಅದಕ್ಕೆ ನಾವು ಪೂಜ್ಯರಿಗೂ ವಿನಂತಿ ಮಾಡ್ಕೋತೀವಿ ಮತ್ತು ನಾವು ಇಲ್ಲಿದ್ದಂಥ ನಮ್ಮೆಲ್ಲ ಮುಖಂಡ ಕರ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ವಿನಂತಿ ಮಾಡ್ಕೋತೀವಿ ಆದಷ್ಟು ಬೇಗನೆ 2A ಸಮಸ್ಯೆಗೆ ಪರಿಹಾರ ಆತಂದ್ರೆ ಅವ್ರಿಗೂ ಯಾಕಂದ್ರೆ ಅವ್ರಿಗೂ ಎಲ್ಲೋ ಅಸಮಾಧಾನ ಇದೆ ನಮ್ಮ ಸಮಾಜಕ್ಕೆ ಸಿಕ್ಕಿಲ್ಲ ಅಂತೇಳಿ ಅದನ್ನು ಸರಿ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೋ ಇವತ್ತಿನ ಸಮಾವೇಶ ನೋಡಿ ವಿರೋಧಿಗಳ ನಿದ್ದೆಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಲಿಂಗಾಯತ ಸಮಾಜ ಪಂಚಮಸಾಲಿ ಸಮಾಜ ಅಂತೆಲ್ಲ ಈ ಸಮಾವೇಶಗಳನ್ನೆಲ್ಲ ಮಾಡ್ತಾ ಇದ್ರು ಕ್ಷೇತ್ರದಲ್ಲಿ ನಿಮಗೂ ಗೊತ್ತಿದೆ ಏನು ಹೇಳಕ್ ಬಯಸ್ತೀರಾ ನಿಮ್ಮಿಂದ ಬಿಟ್ಟು ಹೋಗಿದಾರು ಅಂತ ಜನ ಇದ್ದಾರೆ ಇಲ್ಲ ಬಿಟ್ಟು ಹೋದ್ರೂ ಅವರು ನಾನು ಏನಿಲ್ಲ ನಾನು ಅವ್ರಿಗೆ ಅವ್ರ ಬಗ್ಗೆ ನಾನು ಯಾಕಂದ್ರೆ ಅವರು ಕಷ್ಟಕಾಲದಾಗ ನನ್ನ ಜೊತೆ ಕೆಲಸ ಮಾಡಿದರು ಇವತ್ತು ದೂರ ಇದ್ದರೂ ಅವ್ರಿಗೆ ಒಳ್ಳೇದಾಗಲಿತ್ತ ಬಯಸ್ತೀನಿ ಅಂತ ನಾ ಹೇಳಿದೆ ಒಳ್ಳೇದು ಯಾಕಂದ್ರೆ 2008 ಟಫ್ ಚುನಾವಣೆಯಲ್ಲಿ ಅವರೆಲ್ಲ ನಮ್ಮ ಜೊತೆಗಿದ್ದು ಕಷ್ಟಕಾಲದಾಗ ನನಗೆಲ್ಲ ಗೆಲ್ಸಿದಾರು ಇವತ್ತೇನೋ ಬೇರೆ ಬೇರೆ ಕಾರಣಕ್ಕೆ ಅಸಮಾಧಾನ ಇದ್ದರು ನಮಗೇನು ಅವ್ರ ಬಗ್ಗೆ ಬೇಜಾರಿಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಇಷ್ಟ ಬಯಸ್ತೀನಿ ಅದಕ್ಕೆ ಈ ಥರ ನಾವೆಲ್ಲ ಸಮಾವೇಶ ಮಾಡ್ತಾಯಿದ್ವಿ ನಾಳೆ ಇಡೀ ಎಲ್ಲ ದಲಿತರದೊಂದು ಸಮಾವೇಶ ಮಾಡ್ತಾಯಿದ್ವಿ ಈವನ್ ಮುಸ್ಲಿಂ ಸಮುದಾಯದ ಒಂದು ಸಮಾವೇಶ ಮಾಡ್ತಾಯಿದ್ವಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅದಕ್ಕೆ ಆದಷ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರು ಗೆಲ್ಲಬೇಕು ರಾಜ್ಯದಲ್ಲೂ ಗೆಲ್ಲಬೇಕಂತ ನಮ್ಮ ಆಸೆ ಇದೆ ಬೆಳಗಾವಿ ಜಿಲ್ಲೆ ಇರ್ಬೋದು ಅಥವಾ ರಾಜ್ಯದಲ್ಲಿ ಸ್ವಾಮೀಜಿಗಳಿಗೆ ತಾವು ಏನು ಹೇಳ್ಬಯಸ್ತೀರಿ ಸರ್ ಯಾಕಂದ್ರೆ ಭಾಳ ಸ್ವಾಮಿಗಳು ಈ ಹೋರಾಟದಲ್ಲಿ ಆಗ್ತಾ ಇದ್ದಾರೆ ಪಂಚಮಸಾಲಿ ಸ್ವಾಮೀಜಿ ಇರ್ಬೋದು ಬೇರೆ ಬೇರೆ ಸ್ವಾಮಿಗಳು ಇಲ್ಲ ನೋಡಿ ನಾನು ಒಂದೇ ಹೇಳ್ತೀನಿ SC ST ಸಮುದಾಯಕ್ಕೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಎಷ್ಟು ಬುದ್ಧಿವಂತಿಕೆಯಲ್ಲಿ ಮೀಸಲಾತಿ ಜಾಸ್ತಿ ಮಾಡಿದರು ಯಾರೂ ಮಾಡ ಇದು ಆಗೋದಿಲ್ಲ ಅಂತ ಇದ್ದರು ಸಾಧ್ಯ ಇಲ್ಲ ಅಂದರು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮೀಸಲಾತಿ SC ST ಹೆಚ್ಚು ಮಾಡಿದ್ರು ಇನ್ನೂ ಎಲ್ಲ ಮಾಡೋಕೆ ಅವ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಸಮಯ ಸಿಗ್ತಾ ಇಲ್ಲ ಯಾಕಂದ್ರೆ ಅವ್ರ ಪೊಲಿಟಿಕಲ್ ಪ್ರೆಷರ್ ಹಿಂಗಿದೆ ಅಲ್ಲ ಸೊ ಅವ್ರು ಯಾಕಂದ್ರೆ ಅವ್ರ ಬುದ್ಧಿವಂತಿಕೆಯಲ್ಲಿ ಎಲ್ಲನೂ OBC ಜಾಸ್ತಿ ಮಾಡಬೇಕು ಯಾರನ್ನ ಮತ್ತು 2A ತರಬೇಕು ಅಥವಾ 2A ಇದ್ದಂಥವ್ನ ಕೆಲವೊಂದು ಈಗ ನಮ್ಮ ಹಾಲು ಮತ ಸಮುದಾಯ ST ಸೇರಿಸ್ಬೇಕಂತ ಅವ್ರ ಮನವಿ ಐತಿ ನಮ್ಮ ಭಗೀರಥ ಉಪಾರ ಸಮಾಜದವರು ಅವರು ಅಂದರೆ SC ಸಮಾಜಕ್ಕೆ ಹೋಗ್ಬೇಕಂತ ಹೀಗೆಲ್ಲ ಎಲ್ಲನೂ ತೆಗೆದಾಗ ಅದಕ್ಕೆ ಅಧ್ಯಯನ ಕುಲಶಾಸ್ತ್ರ ಸಮಿತಿ ಇರ್ತೈತಿ ಸ್ಟಡಿ ಮಾಡಬೇಕು ಮಾಡೋದು ಎಲ್ಲರಿಗೂ ಬಸವರಾಜ ಬೊಮ್ಮಾಯಿಯವರು ಅಂದರೆ ನ್ಯಾಯ ಕೊಡ್ತಾರೆ ಅಂತೇಳಿ ನಂಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಸೊ ಈ ಥರ ಇದೆ ಬಟ್ ಹೆಚ್ಚಿನ ಸೀಟ್ ಬೆಳಗಾವದಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತಾನೆ ಸರ್ ಇಷ್ಟು ದಿನ ಯಡಿಯೂರಪ್ಪರನ್ನ ವಾಗ್ದಾಳಿ ನಡೆತಾ ಇದ್ದಂಥ ಕಾಂಗ್ರೆಸ್ನವರು ಈಗ ಅವರನ್ನು BJP ಅವರು ಕಡೆಗಣಿಸಿದ್ರು ಅವ್ರಿಗೆ ಕಣ್ಣೀರು ಹಾಕ್ಸಿದ್ರು ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಅವರೆಲ್ಲ ಯಾಕೆ ಹಂಗಂತ ಇದಾರೆ ಅಂದರೆ ಸೊ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರೆ ಆವಾಗ ಅವ್ರಿಗೆ ಈಗ ಯಡಿಯೂರಪ್ಪನಾಗ ಅವ್ರಿಗೆ ಅಷ್ಟು ಪ್ರೀತಿ ಅಂದರೆ ಸುಮ್ಮನೆ ಅವರೇನೋ ಆ ಥರ ಮಾಡಿ ಅಸಮಾಧಾನ ಇದು ತೋರಿಸಿ
ಲಿಂಗಾಯತ್ ವೋಟ್ ಬ್ಯಾಂಕ್ ಒಡಿಬೇಕು ನಮ್ಮ ಕಡೆ ತಗೋಬೇಕು ಅಂತೇಳಿ ಅದೊಂದು ತಂತ್ರ ಕಾಂಗ್ರೆಸ್ ಹತ್ರ ಮತ್ತೆ ಬೇರೆ ಏನೂ ಇಲ್ಲ. ಅದು ಈಗ ಕಾಂಗ್ರೆಸ್ ಮತ್ತೊಂದು ತಂತ್ರ ಏನಂತಂದ್ರೆ ಸರ್, ಮಹಾರಾಷ್ಟ್ರದಿಂದ ದುಡ್ಡು ಬಿಡುಗಡೆ ಮಾಡ್ತಾ ಇದಾರೆ, ಅದಕ್ಕೆ ಕರ್ನಾಟಕದವರು ಸಿಎಂ ಅವರು ರಿಸೈನ್ ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ರಿಯಾಕ್ಟ್ ಮಾಡಿದಾರೆ. ಅದು ಅದನ್ನು ಮೋಸ್ಟ್ಲಿ ಹೈಕಮಾಂಡ್ ಅಥವಾ ಮಧ್ಯಸ್ಥಿಕೆ ವಹಿಸಿ ಸರಿ ಮಾಡ್ತಿತ್ತು. ರಾಹುಲ್ ಗಾಂಧಿ ಬರ್ತಾರೆ, ಯುವ ಕ್ರಾಂತಿ ರ್ಯಾಲಿ ಮಾಡ್ತಿದ್ದಾರೆ, ಯುವಕರನ್ನೆಲ್ಲ ಸೇರಿಸಿ ನಾವು 12ಕ್ಕಿಂತ ಹೆಚ್ಚು ಸ್ಥಾನದಲ್ಲಿ ಬರ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇಲ್ಲ ಇಲ್ಲ, ಈಗ ಅವ್ರದ್ದು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಬರ್ತಾರೆ, ಅವ್ರಿಗೆ ಈಗ ನಮ್ದು ನರೇಂದ್ರ ಮೋದಿ ಅವ್ರು ಬಂದಿರಿ, ರೋಡ್ ಶೋ ಮಾಡಿದ್ರು, ದೊಡ್ಡ ಫಂಕ್ಷನ್. ಈಗ ರಾಹುಲ್ ಗಾಂಧಿ ಬರ್ತಾರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟದ. ಅದ್ರ ಬಗ್ಗೆ ನಾವೇನು ಹೆಚ್ಚು ಮಾತಾಡ್ಕಲ್ಲ, ನಮ್ದು ಆರ್ಗನೈಸ್ ನಾವು ಜಾಸ್ತಿ ಮಾಡ್ತೀವಿ. ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಏನಂತಂದ್ರೆ ಒಂದು ಸ್ಕೋಮಿಂದ ಬರ್ತಾರೆ, ಅದರ ಎಲ್ಲರೂ ಕೂಡ ತಮ್ಮ ಜೊತೆ ಇದ್ದಾರೆ, ಈ ಬಾರಿ ಗೆಲುವಿನ ಯಾವ ಥರ ಹೇಳ್ತೀರಿ ಸರ್? ಇಲ್ಲ, ನಾನೇನಿಲ್ಲ, ಇವತ್ತೆಲ್ಲ ಸಮುದಾಯ ನಾನು ಮೊದಲು ಹೇಳಿದೆ, ನಾನು ಈ ಭಾಗದ ಶಾಸಕನಾಗಿ ಎಲ್ಲ ಸಮುದಾಯ ಓಟ್ ತೊಗೊಂಡು ನಾನು ಎಮ್ ಎಲ್ ಎ ಆಗಬೇಕು. ಒಂದು ಜಾತಿ ಓಟ್ ತೊಗೊಂಡು ನಾನು ಎಮ್ ಎಲ್ ಎ ಆಗ್ಬೋದು, ಎಲ್ಲ ಸಮುದಾಯದ ಜನ ನನಗೆ ಓಟ್ ಆಗಬೇಕು, ಅವ್ರ ಪ್ರತಿನಿಧಿಯಾಗಿ ನಾನು ಎಮ್ ಎಲ್ ಎ ಆಗಬೇಕಾದರೆ ಈ ಸಲ ಹೋದ ಸಲ ನಾನು 47,000 ಲೀಡ್ಲಿಕ್ಕೆ ಗೆದ್ದಿದ್ದೆ, ಈ ಸಲ ಹೆಚ್ಚಿನ ಲೀಡಲ್ಲಿ ನಮ್ಮ ಜನ ಗೆಲ್ಲಿಸ್ಬೇಕಂತ ನಿರ್ಧಾರ ಮಾಡಿದರು, ಹೆಚ್ಚಿನ ಲೀಡಿಂದ ಗೆಲ್ತೀನಿ ನಾನು. ಜಾರಕಿಹೊಳಿ ಸಹೋದರರು ಲಿಂಗಾಯತ ವಿರೋಧಿಗಳು ಅಂತೇಳಿ ಬಿಂಬಿಸ್ತಾ ಇದ್ದಾರೆ, ಆ ರೀತಿ ಒಂದು ಸಂದೇಶವನ್ನು ಸಾರ್ತಾ ಇದ್ದಾರೆ. ಯಾಕಂತಂದರೆ ಲಿಂಗಾಯತ ಸಮಾಜದ ವಿರೋಧಿಗಳನ್ನು ಬಿಂಬಿಸಿದರೆ ಅವ್ರು ಸೋಲಾಗ್ತದೆ ಅನ್ನುವಂಥದ್ದು ನಿಮ್ಮ ವಿರೋಧಿಗಳು ಒಂದು ತಂತ್ರಗಾರಿಕೆ. ಅದ್ರ ಬಗ್ಗೆ ಇಲ್ಲ ಇಲ್ಲ, ನೋಡಿ ನಿಮ್ಗೆ ಹೇಳ್ತೇನೆ, ನಾವು ಯಾವಾಗ ರಾಜಕಾರಣಕ್ಕೆ ಶುರು ಮಾಡಿದ್ದೀವಿ 1992 ಇವತ್ತು 31 ವರ್ಷ ಆಯಿತು. ಲಿಂಗಾಯತ್ ಸಮಾಜ ಇರ್ಬೋದು, ನಮ್ಮ ಭಾಗದಲ್ಲಿ ಕುರುಬ ಸಮುದಾಯ ಇರ್ಬೋದು, ಉಪ್ಪಾರ ಸಮಾಜ, ದಲಿತರು, ಮುಸ್ಲಿಮು, ರೆಡ್ಡಿ, ಯಾವ ಎಲ್ಲ ಕಮ್ಯುನಿಟಿ, ನಂಗೆ ಹೆಸರು ಹೇಳಿದಿಲ್ಲ ಅಂದರೂ ಎಲ್ಲ ಕಮ್ಯುನಿಟಿ ಸಪೋರ್ಟ್ ನಮ್ಮ ಜೊತೆ ಇದೆ. ಮತ್ತು ವೀರಶೈವ ಲಿಂಗಾಯತ್ ಇವತ್ತು ನಾವು ಸಮಾವೇಶ ಮಾಡಿದ್ವಿ, ಇಲ್ಲಿ ಲೀಡ್ರುಗಳು ನೋಡಿರ್ಬೋದು, ನಮ್ಮ ವಿರೋಧಿಗಳ ಕಡೆ ಬಳ್ಳಿ ಮ್ಯಾಗೆ ಅನ್ಸೋಟ್ ಲೀಡ್ರ್ ಇದ್ದಾರೆ, ನಮ್ಮ ಕಡೆ ಜಾಸ್ತಿ ಲಿಂಗಾಯತ್ ಸಮಾಜ ಲೀಡರ್ ಅಂದರೆ ಸುಮ್ಮನೆ ರಾಜಕಾರಣ ಮಾಡಬೇಕು ಹೇಳ್ತಾರೆ. ಲಿಂಗಾಯತ್ ಸಮಾಜ ನಾವು ಯಾವತ್ತೂ ಅನ್ಯಾಯ ಮಾಡಿಲ್ಲ, ಅವರು ನಮಗೆ ಅನ್ಯಾಯ ಮಾಡಿಲ್ಲ, ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಆದರೆ ಬೆಳಗಾವಿ ಜಿಲ್ಲಾ ಬಿಜೆಪಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಅದರ್ಸ್ ಅಂತ ಹಾಕಿವ ಪರಿಸ್ಥಿತಿ ಇದೆ ಅಂತ ಸರ್, ಅಂದರೆ ಆ ರೀತಿ ಪರಿಸ್ಥಿತಿ ಅದನ್ನ ನೀವು ಎಬ್ಸಿದ್ದೀರಿ, ನೀವು ಎಬ್ಸಿದ್ದೀರಲ್ಲ. ಏ ಇಲ್ಲ ಇಲ್ಲ ಸರ್, ಹಂಗೇನಿಲ್ಲ. ಸೊ ಈ ಥರ ಇದೆ, ಅದಕ್ಕೋಸ್ಕರ ಒಟ್ಟು ಮುಖಾಂತರ ನೀವು ಜನರಿಗೆ ಏನು ಹೇಳಬಯಸ್ತೀರಿ ಸರ್? ಈ ಒಂದು ಕಾರ್ಯಕ್ರಮ ಮಾಡಿದರೆ ಇದ್ರ ಮುಖಾಂತರ ಜನರಿಗೆ ಏನು ಹೇಳಬಯಸ್ತೀರಿ? ಅದಕ್ಕೆ ನಾನು ವೀರಶೈವ ಲಿಂಗಾಯತ್ ಸಮಾಜದ ಇವತ್ತು ಯಾಕಂದರೆ ಎಲ್ಲ ಅದ್ರಾಗ ಸಬ್ ಕಾಸ್ಟ್ ಇದ್ದಂಥ ಲಿಂಗಾಯತ್ ಸಮುದಾಯದ ಎಲ್ಲ ಜನನ ಕರೆಸಿ ಸಭೆ ಮಾಡಿ ಅದಕ್ಕೆ ಅವ್ರ ಮುಖಾಂತರ ನಾನು ಈ ವೇದಿಕೆ ಮುಖಾಂತರ ರಾಜ್ಯಕ್ಕೊಂದು ಸಂದೇಶ ಕೊಡಬೇಕಂತ ನನ್ನ ಉದ್ದೇಶ ಇತ್ತು, ನಾನು ಕೊಟ್ಟಿದ್ದೀನಿ. ಅದಕ್ಕೆ ತಮ್ಮ ಎಲ್ಲ ಚಾನೆಲ್ಗಳ ಮುಖಾಂತರ ವೀರಶೈವಾ ಲಿಂಗಾಯತ್ ಇರ್ಬೋದು, ಇನ್ನುಳಿದ ಎಸ್ ಸಿ ಎಸ್ ಟಿ ಹಿಂದುಳಿದ ಜನಾಂಗ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ತಾವು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕ್ರಿ, ನಮ್ಮದು ಕ್ಲಿಯರ್ ಮೆಜಾರಿಟಿ ಬಂದ ನಂತರ ನಿಮ್ಮ ಉಳಿದಂಥ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತೆ ಅಂತೇಳಿ ನನ್ನ ತಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ. ಸೌದಿ ಅವ್ರ ಜೊತೆಗೆ ಮುಕ್ತಾಯ ಆಗಿದೆ, ಸೌದಿ ಜೊತೆ ನಾವೆಲ್ಲ ಚಲೋ ಅದವ್ರಿ, ನೀವು ಇದು ಮಾಡ್ತಿರಲ್ಲ. ಯಾಕಂದ್ರೆ ಸರ್ ಮಹೇಶ್ ಕುಮಾರ್ ಅವರಿಗೆ ಟಿಕೆಟು ಇಲ್ಲ, ಈಗ ಲಕ್ಷ್ಮಣ್ ಸೌದಿ ಇರ್ಬೋದು, ಜೊಲ್ಲೆ ಇರ್ಬೋದು, ಎಲ್ಲರ ಜೊತೆ ಚಲೋ ಇದ್ರೆ ಎಲ್ಲ ಎದುರ ಬದ್ರ ಮಾತಾಡ್ತಿರ್ತೀವಿ, ಯಾವ್ದಾರು ಕೆಲವೊಂದು ವಿಚಾರದಾಗ ಭಿನ್ನಾಭಿಪ್ರಾಯ ಇದ್ರೆ ಅವೆಲ್ಲ ಸರಿ ಆಗ್ತವೆ. ಮಹೇಶ್ ಅವರು ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾನು ನಿಲ್ಲಂಗಿಲ್ಲ, ನಿಮ್ಮ ಸಹೋದರ ಗೋಕಾಕ್ ಮತಕ್ಷೇತ್ರ ಶಾಸಕರು ಹೇಳ್ತಾರೆ ರಮೇಶ್ ಅವರು. ಮಹೇಶ್ ಕುಮಟಳ್ಳಿ ಅವ್ರನ್ನ ನಾನು ನಿಲ್ಲ, ಅಗತ್ಯದ ಕರ್ಕೊಂಡು ಬಂದ್ರು ಅವ್ರನ್ನ. ಈಗ ಅವ್ರಿಗೆ ಕೇಳಲಾರೆ, ಎಲ್ಲರಿಗೂ ನಮಸ್ಕಾರ.